ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಬೆಂಗಳೂರಿಗೆ ಕರೆತಂದು ಹಲ್ಲೆ ಮಾಡಿ ಹತ್ಯೆಯನ್ನ ಮಾಡಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 13 ಮಂದಿಗೆ 6 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಪೊಲೀಸರ ಭದ್ರತೆಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿರುವಂಥದ್ದು. ಅಂತ್ಯಕ್ರಿಯೆಯ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಟ ದರ್ಶನ್ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕುಟುಂಬಸ್ಥರು ಮತ್ತು ಸಂಬಂಧಿಕರು. ಕೊಲೆಗಾರ ದರ್ಶನ್ಗೆ ಧಿಕ್ಕಾರ ಅಂಥೇಳಿ ಘೋಷಣೆಯನ್ನು ಕೂಗಿದ್ದಾರೆ. ಈ ಸಾವಿಗೆ ನ್ಯಾಯ ಬೇಕು ಅಂತ ಕೂಡ ಆಗ್ರಹಿಸಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿಯವರನ್ನು ಅಪಹರಿಸಿ ಹತ್ಯೆಗೈದಿದ್ರು. ಇದೇ ಪ್ರಕರಣದಲ್ಲಿ 13 ಮಂದಿ ಈಗ ಅಂಧರಾಗಿದ್ದಾರೆ. 6 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ಬೆನ್ನಲ್ಲೇ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನು ನೆರವೇರಿಸಿರುವಂಥದ್ದು. ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಶಿಧರ ಸಾರ ಕರುಣೆ ಗುರು ದಾರುಕಗೆ ಲೋಕದಳುತ್ತಮ ಖ್ಯಾತಿಯ ಗಳಿಸಿದ ಕಾಕುಮ ತಂಗಳ ಜಯಿಸಿದ ಗೆ ನಾಕ ಬಾರ್ಚಿಂದ ನಾಕ ಗಮನಯುತ ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಅಂತ್ಯಕ್ರಿಯೆಯ ವೇಳೆ ಕುಟುಂಬಸ್ಥರ ಆಕ್ರಂದನ ಹೇಗೆ ಮುಗಿಲು ಮುಟ್ಟಿತ್ತು ಅನ್ನೋದನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ದರ್ಶನ್ ಅವರಿಗೆ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತಹದ್ದು ಕುಟುಂಬಸ್ಥರು ಮತ್ತು ಸಂಬಂಧಿಕರು. ಕೊಲೆಗಾರ ದರ್ಶನ್ಗೆ ಧಿಕ್ಕಾರ ಅಂಥೇಳಿ ಘೋಷಣೆಯನ್ನ ಕೂಗಿದ್ದಾರೆ. ರೇಣುಕಾಸ್ವಾಮಿ ಫಾರ್ಮಸಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಇಡೀ ಸಂಸಾರವನ್ನ ಅವರೇ ದುಡಿದು ತೂಗಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದ್ದಕ್ಕಿದ್ದ ಹಾಗೆ ಮನೆ ಮಗ ಕಾಣೆಯಾಗಿದ್ದ. ಮಗ ಎಲ್ಲಿ ಹೋಗಿದ್ದಾನೆ ಅಂಥೇಳಿ ಕುಟುಂಬಸ್ಥರು ತಂದೆ ತಾಯಿ ಹುಡುಕ್ತಾ ಇದ್ರು. ಮಗ ಈಗ ಶವವಾಗಿ ಸಿಕ್ಕಿರುವಂಥದ್ದು. ಸಹಜವಾಗಿ ಆಕ್ರಂದನ ಮುಗಿಲು ಮುಟ್ಟಿದೆ. ದರ್ಶನ್ ಅವರ ವಿರುದ್ಧ ಆಕ್ರೋಶವು ಕೂಡ ಮೊಳಗಿರುವಂಥದ್ದು. ಇನ್ನು ಹತ್ಯೆಯಾದಂತಹ ರೇಣುಕಾಸ್ವಾಮಿ ಪತ್ನಿ ಸಹನಾ ಕಣ್ಣೀರಿಟ್ಟಿದ್ದಾರೆ. ನನ್ನ ಪತಿ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಆಗಿರಲಿಲ್ಲ ಅಂಥೇಳಿ ಸಹನಾ ಹೇಳಿದರು. ನನ್ನ ಮನೆಯವರಿಗೆ ಹೀಗಾಗಿದೆ, ನ್ಯಾಯ ಕೂಡಿಸಿ, ನಮಗೆ ನ್ಯಾಯ ಬೇಕು, ಯಾರೇ ತಪ್ಪಿತಸ್ಥರಾಗಲಿ ಅವರು ಶಿಕ್ಷೆ ಆಗಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ. ಅವರಿಗೆ ನೋವಾಗಿದ್ದರೆ ಎಚ್ಚರಿಕೆ ಕೊಟ್ಟು ಬಿಡಬೇಕಿತ್ತು, ಹತ್ಯೆ ಮಾಡಿದ್ದು ಸರಿನಾ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೆ ಹಿಂಗೆ ಆಗೈತ ಅತ್ತೆ ಆಗೈತಿ, ನ್ಯಾಯ ಕೊಡಿಸ್ರಿ, ನಾನು ಪ್ರೆಗ್ನೆಂಟ್ ಇದ್ದೇನೆ, ಹಿಂಗೆ ಮಾಡು ಆಗ್ಬಾರ್ದಿತ್ತು. ಒಂದು ವರ್ಷ ಆಗೈತಿ ಮದ್ವೆ ಆಗಿ, ತಾಯಿ ಬೇರೆ ಆಗ್ತದೆ, ಹಿಂಗಾದ್ರೆ ಹೆಂಗ್ ಮಾಡೋಣ? ಏನು ಹೇಳಿ, ಹಿಂಗೆ ಯಾರಿಗೂ ಆಗ್ಬಾರ್ದಿತ್ತು. ಮಧ್ಯಾಹ್ನ ಮಾಡಿದ್ರಿ, ಆಮೇಲೆ ನಮ್ಮ ಅತ್ತಿಗೆ ತಿಳಿಸಿದ್ರು, ಊಟಕ್ಕೆ ಬರ್ತಾನಂತ. ಏನು ಹೇಳಿಲ್ಲ, ಅಭಿಮಾನಿ ಏನು ಆಗಿದ್ದಿಲ್ರಿ, ಆ ಥರ ಏನು ಇರಲಿಲ್ಲ. ಅವನ ಸಾಯ್ಬೇಕು, ಅವನ ದರ್ಶನ್ ಪಾಪಿಗಳು ಸಾಯ್ಬೇಕು, ಮರ್ಮಾಂಗ ಹೊಡೆದು ಎದೆಗೆಲ್ಲ ಚರ್ಚಿದ್ದಾರೆ, ತಲೆ ಬುರ್ಡೆ ಹೊಡೆದಿದ್ದಾರೆ, ತಲೆ ಕೋಲಲ್ಲೆಲ್ಲ ಹೊಡೆದಿದ್ದಾರೆ. ಆಫೀಸಿಗೆ ಹೋದನ್ ಕರ್ಕೊಂಡೋಗಿದ್ದಾರೆ, ಗೊತ್ತಿಲ್ದಾರೆ ಕರ್ಕೊಂಡೋಗಿ ಕೊಲೆ ಮಾಡಿದ್ದಾರೆ ಅವನನ್ನ. ಅವನನ್ನ ಯಾವ ಸ್ಥಿತಿಗೆ ತಂದಿದ್ದಾರೆ ಅದೇ ಸ್ಥಿತಿಗೆ ತರ್ಬೇಕ ಅವ್ರನ್ನ. ಅವನನ್ನ ಬಿಡ್ಬೇಡ್ರಿ, ಅವನನ್ನ ದರ್ಶನ್ ಅವಳನ್ನ ಅವಳಂತ ಬಿಡ್ಬೇಕ ಅವಳನ್ನ.
ನನ್ ಸೊಸೆ ಎಂತ ಪಾಪ, ಅದು ಮೂರ್ ದಿವಸದಿಂದ ಅದು ಕಾಯ್ತಾ ಇದೆ. ನನ್ ಗಂಡ ಬರ್ತಾನೆ ಇವತ್ತು ಅಂತ ಕಾಯ್ತಾ ಕುಂತಿತ್ತು ಅದು ಬೆಳಗ್ಗೆ. ಆ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ತನಿಖೆ ನಡೆಸ್ಬೇಕು. ಕೊಲೆಗಡಕರಿಗೆ ಈ ದೇಶದಲ್ಲಿ, ಈ ಕರ್ನಾಟಕದಲ್ಲಿ ಎಂತ ಮರ್ಯಾದೆ ಇದೆ ರೀ? ಕೊಲೆಗಡಕರು ಕೊಲೆಗಡಕರು, ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಇವರು ದೊಡ್ಡ ಮನುಷ್ಯರು, ಇವರು ಸ್ಟಾರ್ಗಳು ಈ ಜೀವನದಲ್ಲಿ, ಈ ದೇಶದಲ್ಲಿ. ಏನ್ರಿ ಏನು ದೇಶ ರೀ? ಏ ಸಾಗರ, ಏನ್ ಮಾಡೋಣ, ಮಾತಾಡಿ ಏನ್ ಮಾಡ. ಹೋದ ಮಗ ಬರ್ತಾನಾ? ಬರ್ತಾನ? ಅವ್ರು ಯಾರ ಜೀವನ ಕೊಡ್ತಾರ? ಅವ್ರಿಗೂ ಶಿಕ್ಷೆ. ಅವನು ಸಾಯ್ಬೇಕು. ಪುತ್ರ ಶೋಕ ಇದೆಯಲ್ಲ, ಅದು ಅತ್ಯಂತ ಘೋರ. ವಯಸ್ಸಿಗೆ ಬಂದಂತಹ ಮಗ ಮದುವೆ ಆಗಿದೆ, ಮದುವೆ ಆಗಿ 1 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಆತನನ್ನು ಅಪಹರಿಸಿ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಕುಟುಂಬಸ್ಥರಿಗೆ ಬರಸಿಡಿಲು ಬಡಿದಂತಾಗಿರುವಂಥದ್ದು. ಈ ಕೊಲೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು. ಈ ರೀತಿ ಅಮಾಯಕರ ಜೀವವನ್ನು ತೆಗೆದುಕೊಳ್ಳೋರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಕುಟುಂಬಸ್ಥರು. ನೀವು ಕೂಡ ರೇಣುಕಾಸ್ವಾಮಿಯವರ ತಂದೆ ತಾಯಿ ಮತ್ತು ಅವರ ಸಹೋದರಿ ಅವರ ಹೆಂಡತಿ ಮಾತನಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ.